ಹಾಯ್ ಸ್ನೇಹಿತರೆ ವಿಜಯ ಸ್ಫೂರ್ತಿ ಯೂಟ್ಯೂಬ್ ಚಾನಲ್ಗೆ ತಮ್ಮ ಆತ್ಮೀಯವಾಗಿ ಸ್ವಾಗತ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಜಿ ಪಿ ಎಸ್ ಟಿ ಆರ್ ಅಭ್ಯರ್ಥಿಗಳು ನಡೆಸುತ್ತಿರುವಂತಹ ಪತ್ರ ಅಭಿಯಾನ ಮತ್ತು ಟ್ವಿಟ್ವರ್ ಅಭಿಯಾನದ ಕುರಿತಂತೆ ಈಗ ವಿಜಯವಾಣಿ ದಿನಪತ್ರಿಕೆಯಲ್ಲೂ ಸಹ ಪ್ರಕಟ ಆಗಿರುವಂಥದ್ದು ಸೊ ಈ ಅಂಕಣವನ್ನು ಗಮನಿಸ್ತಾ ಇದ್ದೀರಾ ವಿಜಯವಾಣಿ ದಿನಪತ್ರಿಕೆಯಲ್ಲಿ ಇವತ್ತು ಪ್ರಕಟ ಆಗಿರುವಂತಹ ಮಾಹಿತಿಯಾಗಿದೆ ಅಭ್ಯರ್ಥಿಗಳು ರಾಜ್ಯದ ಎಲ್ಲ ಕಡೆಯಿಂದಲೂ ಸಹ ಪತ್ರಗಳನ್ನು ಇದ್ದೀರಾ ಸೊ ಇದಕ್ಕೆ ಸಂಬಂಧಪಟ್ಟಂತೆ ನೀವು ಬರೆದ ಪತ್ರ ಸಂಬಂಧಪಟ್ಟಂತಹ ವ್ಯಕ್ತಿಗೆ ಅಂದರೆ ಮುಖ್ಯಮಂತ್ರಿಗೂ ಇದೆ ಜೊತೆಗೆ ಪತ್ರಿಕೆಗಳಿಗೂ ಸಹ ನಿಮ್ಮ ಈ ಅಭಿಯಾನದ ಅಭಿಯಾನವನ್ನು ಅವರು ಪ್ರಕಟ ಮಾಡುವಷ್ಟರ ಮಟ್ಟಿಗೆ ಅದು ಎಫೆಕ್ಟಿವ್ ಆಗಿದೆ ಅನ್ನೋದನ್ನು ನೀವು ಗಮನಿಸ್ಕೊಳ್ಬೇಕು ನೀವು ಎಲ್ಲೋ ಕುಳಿತು ಬರೆದ ಒಂದು ಪತ್ರ ಇಂದು ಪತ್ರಿಕೆಯಲ್ಲಿ ಪ್ರಕಟ ಆಗುವ ಮಟ್ಟಕ್ಕೆ ಬಂದಿದೆ ಅಂದರೆ ನೀವೆಲ್ಲ ಒಗ್ಗಟ್ಟಾಗಿ ಸಂಘಟನಾತ್ಮಕವಾಗಿ ಹೋರಾಟವನ್ನು ನಡೆಸಿದರೆ ಅದು ಖಂಡಿತ ಸರ್ಕಾರದ ಮೇಲೆ ಪರಿಣಾಮ ಬೀರುತ್ತೆ ಜೊತೆಗೆ ಹೊಸದಾಗಿ ಬಂದಿರುವಂತಹ ಸರ್ಕಾರ ಎಲ್ಲ ದಿಕ್ಕುಗಳಿಂದ ಕೆಲಸವನ್ನು ಮಾಡಬೇಕು ಅನ್ನುವಂತಹ ಉತ್ಸುಕತೆಯನ್ನು ತೋರಿಸ್ತಾ ಇದೆ ಜೊತೆಗೆ ರಾಜ್ಯದ ಉಪಮುಖ್ಯಮಂತ್ರಿಗಳು ಹಲವು ಬಾರಿ ಪುನರುಚ್ಛಾರವನ್ನು ಮಾಡ್ತಾ ಇದ್ದಾರೆ ನಾವು ಈ ಬಾರಿ ನಿರುದ್ಯೋಗ ಸಮಸ್ಯೆಯನ್ನು ಹೋಗಲಾಡಿಸ್ತೀವಿ ಹೆಚ್ಚು ಹೆಚ್ಚು ಉದ್ಯೋಗ ಸೃಷ್ಟಿಯನ್ನು ಮಾಡ್ತೀವಿ ಜೊತೆಗೆ ನಿರುದ್ಯೋಗಗಳಿಗೆ ಉದ್ಯೋಗ ಕೊಡುವಂಥ ಕೆಲಸ ಮಾಡ್ತೀವಿ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ ಜೊತೆಗೆ ಈಗಿನ ಸರ್ಕಾರದ ಹಲವಾರು ಸಚಿವರು ಸೊ ನಿರುದ್ಯೋಗ ಸಮಸ್ಯೆಯನ್ನು ಹೋಗಲಾಡಿಸುವುದು ನಮ್ಮ ಮೊದಲ ಕರ್ತವ್ಯ ಅನ್ನುವ ದಾಟಿಯಲ್ಲಿ ಮಾತನಾಡ್ತಾ ಇದ್ದಾರೆ ಸೊ ಈ ಹಂತದಲ್ಲಿ ನಾವು ಒಗ್ಗಟ್ಟಾಗಿ ಸಂಘಟನಾತ್ಮಕವಾಗಿ ಅಂದರೆ ಒಂಟಿ ಒಂಟಿಯಾಗಿ ನಾವೇನಾದರೂ ಮನವಿ ಕೊಡಲಿಕ್ಕೆ ಹೋದರೆ ಅಲ್ಲಿ ಬೆಲೆ ಇರಲ್ಲ ನಿಮಗೆ ಗೊತ್ತಿರುವಂಥದ್ದು ಸೊ ಒಟ್ಟಾಗಿ ಎಲ್ಲರೂ ಒಂದಾಗಿ ಒಂದು ಹೋರಾಟ ಮನೋಭಾವನೆಯಿಂದ ನಮ್ಮ ಹಕ್ಕನ್ನು ಪಡಿಬೇಕು ಎನ್ನುವಂತಹ ಒಂದು ದಿಕ್ಕಿನಲ್ಲಿ ನಾವು ಹೋದರೆ ನಮಗೆ ಸ್ಪಷ್ಟವಾದಂತಹ ಜಯ ಸಿಗುತ್ತೆ ಮೊದಲನೇದಾಗಿ ನಾನು ಹೇಳುವಂಥದ್ದು ಕೌನ್ಸ್ಲಿಂಗ್ ದಿನಾಂಕ ಪ್ರಕಟ ಮಾಡಬೇಕು ಸಿ ಎಸ್ ಸಿ ಎಸ್ ಸಿ ದಿನಾಂಕವನ್ನು ಪ್ರಕಟ ಮಾಡಬೇಕು ಜೊತೆಗೆ ಸಂಬಂಧಪಟ್ಟಂತಹ ಎಲ್ಲ ಜಿಲ್ಲೆಗಳಿಗೂ ಆ ಪ್ರಕ್ರಿಯೆಯನ್ನು ಬೇಗ ಮುಗಿಸ್ಲಿಕ್ಕೆ ಅಂತಿಮ ಡೆಡ್ಲೈನನ್ನು ಕೊಡಬೇಕಾಗುತ್ತೆ ಕೊನೆಯ ದಿನಾಂಕ ಇಷ್ಟೊಳಗೆ ಈ ಕೆಲಸ ಮುಗಿಲೇಬೇಕು ಅನ್ನುವಂಥ ಡೆಡ್ಲೈನ್ ಕೊಡಬೇಕು ಸೊ ಆ ರೀತಿಯ ಡೆಡ್ಲೈನ್ ಕೊಟ್ಟಾಗ ಮಾತ್ರ ಡಿ ಡಿ ಪಿ ಕಚೇರಿಗಳು ಆ್ಯಕ್ಟಿವ್ ಆಗಿ ಕೆಲಸ ಮಾಡಲಿಕ್ಕೆ ಸಾಧ್ಯ ಸೊ ಪ್ರಕ್ರಿಯೆಯ ಮುಂದಿನ ಹಂತವಾದಂತಹ ಒಂದು ಕೌನ್ಸಿಲಿಂಗ್ ಪ್ರಕ್ರಿಯೆ ಏನಿದೆ ಅದನ್ನು ಮುಗಿಸ್ಬೇಕು ಕೌನ್ಸಿಲಿಂಗ್ ಪ್ರಕ್ರಿಯೆಯನ್ನು ಮುಗಿಸಿದರೆ ಆಲ್ಮೋಸ್ಟ್ ಈ ಪ್ರಕ್ರಿಯೆ ಮುಗ್ದಾಗುತ್ತೆ ಸೊ ಆದೇಶ ಪ್ರತಿಯನ್ನು ಪಡೆದುಕೊಳ್ಳಿಕ್ಕೆ ಇನ್ನೊಂದು ಹೆಜ್ಜೆಯನ್ನು ನಾವು ಮುಂದಿಟ್ಟಾಗತ್ತೆ ಸೊ ಕೌನ್ಸಿಲಿಂಗ್ ಪ್ರಕ್ರಿಯೆ ಇಲ್ಲಿ ಸ್ವಲ್ಪ ತೊಡಕಾಗಿರುವುದರಿಂದ ನಾವು ಮೊದಲು ಈ ಕೌನ್ಸಿಲಿಂಗ್ ಪ್ರಕ್ರಿಯೆಯನ್ನು ಮುಗಿಸುವಂತೆ ಸೊ ಕೌನ್ಸಿಲಿಂಗ್ ನಡೆಸುವಂತೆ ಸಂಬಂಧಪಟ್ಟಂತಹ ಇಲಾಖೆಗೆ ಆದೇಶ ನೀಡುವಂತೆ ಮುಖ್ಯಮಂತ್ರಿಗಳು ಶಿಕ್ಷಣ ಸಚಿವರು ಉಪಮುಖ್ಯಮಂತ್ರಿಗಳು ಸೇರಿದಂತೆ ಪ್ರಮುಖ ಸರ್ಕಾರದ ವ್ಯಕ್ತಿಗಳನ್ನು ಏನು ಸರ್ಕಾರದ ಉನ್ನತ ಹುದ್ದೆಯಲ್ಲಿರ್ತಾರೆ ಅವರನ್ನು ಭೇಟಿಯಾಗಬೇಕು ಜೊತೆಗೆ ಇಲಾಖೆಯ ಉನ್ನತ ಹುದ್ದೆಯಲ್ಲಿರುವಂತಹ ಶಿಕ್ಷಣ ಆಯುಕ್ತರಾಗಿರ್ಬೋದು ಅಥವಾ ಶಿಕ್ಷಣ ಇಲಾಖೆಯಲ್ಲಿ ಇರುವಂತಹ ಆಯುಕ್ತರಾಗಿರ್ಬೋದು ಸೊ ಅವರನ್ನು ಭೇಟಿಯಾಗಿ ನೀವು ಸ್ಪಷ್ಟವಾದಂಥ ಉತ್ತರವನ್ನು ಪಡ್ಕೊಳ್ಬೇಕಾಗುತ್ತೆ ಪ್ರಮುಖವಾಗಿ ರಿತೇಶ್ ಕುಮಾರ್ ಸರನ್ನು ಭೇಟಿಯಾಗಬೇಕಾಗುತ್ತೆ ಜೊತೆಗೆ ವಿಶಾಲ್ ಸರನ್ನು ಸಹ ಭೇಟಿಯಾಗಬೇಕಾಗುತ್ತೆ ಅದರಲ್ಲೂ ರಿತೇಶ್ ಕುಮಾರ್ ಸರನ್ನು ಭೇಟಿಯಾಗೋದು ತುಂಬ ಇಂಪಾರ್ಟೆಂಟ್ ಇದೆ ಜೊತೆಗೆ ಶಿಕ್ಷಣ ಬಗ್ಗೆ ಇರುವಂತಹ ಪ್ರಮುಖ ವ್ಯಕ್ತಿಗಳನ್ನು ಅಥವಾ ಏನು ರಾಜಕೀಯವಾಗಿ ಬಲಾಢ್ಯರಾಗಿರುವಂಥವರು ಜೊತೆಗೆ ತಮ್ಮ ಪ್ರಾಬಲ್ಯವನ್ನು ತೋರಿಸುವಂಥವ್ರು ಅಂದರೆ ಅವರು ಮಾತು ಹೇಳಿದರೆ ಇಲಾಖೆಯವರು ಮತ್ತು ಸರ್ಕಾರವು ಗಣನೆ ತೆಗೆದುಕೊಳ್ಬೇಕು ಅಂಥವರಲ್ಲಿ ನಾವು ಮನವಿಯನ್ನು ಮಾಡಿಕೊಳ್ಬೇಕಾಗತ್ತೆ ಸೊ ಇವರು ಯಾರು ನಮ್ಮ ಮನವಿಗೆ ಪುರಸ್ಕಾರ ಮಾಡದೇ ಇದ್ದರೆ ನಾವು ಅಂತಿಮವಾಗಿ ಹೋರಾಟಕ್ಕೆ ಒಂದು ಏನು ನ್ಯಾಯ ಸಿಗೋರೋರಿಗೂ ನಮ್ಮ ಹಕ್ಕಿಗೆ ಪುರಸ್ಕಾರ ಸಿಗೋರೋರಿಗೂ ಸಹ ನಾವು ಕಂಟಿನ್ಯೂ ಹೋರಾಟವನ್ನು ಮಾಡಬೇಕಾಗತ್ತೆ ಸೊ ಪ್ರಾರಂಭದಲ್ಲಿ ನಾವು ಮಾಡಿರುವಂತಹ ಈ ಟ್ವಿಟ್ ಆಗಿರ್ಬೋದು ಜೊತೆಗೆ ಮುಖ್ಯಮಂತ್ರಿಗಳಿಗೆ ಪತ್ರ ಬರೆಯುವಂತಹ ಒಂದು ಕೆಲಸ ಏನು ಅಭ್ಯರ್ಥಿಗಳು ಮಾಡ್ತಾ ಇದ್ದಾರೆ ಅದು ಒಂದಷ್ಟು ಮಟ್ಟಿಗೆ ಯಶಸ್ವಿಯಾದಂತೆ ಕಾಣ್ತಾ ಇದೆ ಸೊ ಮುಂದಿನ ಹಂತ ನೀವು ಸಿದ್ಧ ಆಗಬೇಕಾಗತ್ತೆ ಏನು ಮಾಡಬೇಕು ಅನ್ನುವಂಥದ್ದು ಸೊ ಇಲ್ಲಿ ಪತ್ರಿಕೆಯಲ್ಲಿ ಏನು ಬಂದಿದೆ ಅಂತ ಕೇಳಿದರೆ ಪದವೀಧರ ಶಿಕ್ಷಕರ ನೇಮಕಾತಿಯನ್ನು ಪೂರ್ಣಗೊಳಿಸುವಂತೆ ಒತ್ತಾಯಿಸಿ ಮುಖ್ಯಮಂತ್ರಿಗಳಿಗೆ ಪತ್ರ ಬರಿತಾ ಇದ್ದಾರೆ ಅಭ್ಯರ್ಥಿಗಳು ಅದನ್ನು ಇಲ್ಲಿ ಉಲ್ಲೇಖ ಮಾಡಿದ್ದಾರೆ ಜೊತೆಗೆ ಟ್ವಿಟ್ಟರ್ ಅಭಿಯಾನ ಕೂಡ ಮಾಡ್ತಾ ಇದ್ದಾರೆ ಅದನ್ನು ಸಹ ಇಲ್ಲಿ ಉಲ್ಲೇಖ ಮಾಡಿರುವಂಥದ್ದು ಸೊ ಇಲ್ಲಿ ಮುಂದೆ ಏನೆಲ್ಲ ಸಮಸ್ಯೆ ಆಗ್ತಾಯಿದೆ ಅದನ್ನು ಸಹ ಮೆನ್ಷನ್ ಮಾಡಿರುವಂಥದ್ದು ಸೊ ನೀವು ಇಲ್ಲಿ ನೋಡ್ಕೊಳ್ಬೋದು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಮೇ ತಿಂಗಳಲ್ಲಿ ಏನೇ ಸ್ಪರ್ಧಾತ್ಮಕ ಪರೀಕ್ಷೆ ಆಗಿತ್ತು ಅಲ್ಲಿಂದ ಇಲ್ಲಿವರಿಗೆ ಒಂದು ವರ್ಷ ನಡೆದಿದೆ ಇಲ್ಲಿವರೆಗೂ ಪ್ರಕ್ರಿಯೆ ಪೂರ್ಣ ಆಗಿಲ್ಲ ಬೆಂಗಳೂರು ಮೈಸೂರು ಬೆಳಗಾವಿ ಜಿಲ್ಲೆ ಅಂತ ಇದೆ ಸೊ ಅದು ವಿಭಾಗ ಅಂತ ಆಗಬೇಕು ಸೊ ಈ ವಿಭಾಗಗಳಲ್ಲಿ ಅಂದರೆ ಇಪ್ಪತ್ತಾರು ಡಿಸ್ಟಿಕ್ ಏನು ಬರುತ್ತೆ ಅಲ್ಲಿ ದಾಖಲಾತಿ ನಿಜದ ಪರೀಕ್ಷೆ ಮುಗಿದಿದೆ ಅಂದರೆ ಏನು ನಿಮ್ಮ ಮಾರ್ಕ್ಸ್ ಕಾರ್ಡೆಲ್ಲ ಏನು ತೊಗೊಳ್ಬೇಕು ಅವೆಲ್ಲ ತಗೊಂಡಿದ್ದಾರೆ ಕೌನ್ಸಿಲಿಂಗ್ ಮತ್ತು ನೇಮಕಾತಿ ಆದೇಶದ ಬಗ್ಗೆ ಯಾವುದೇ ಮಾಹಿತಿಯನ್ನು ನೀಡಿಲ್ಲ ಸೊ ಇಲ್ಲಿ ತುಂಬ ಅಸಡ್ಡೆಯನ್ನು ತೋರಿಸ್ತಾ ಇದ್ದಾರೆ ಸೊ ಹಾಗಾಗಿ ಶಿಕ್ಷಣ ಇಲಾಖೆಯ ಅಧಿಕಾರಿಗಳನ್ನ ಕೇಳಿದರೆ ಅವರು ಮಾಹಿತಿಯನ್ನು ಕೊಡ್ತಾ ಇಲ್ಲ ಈ ಬಗ್ಗೆ ಅಭ್ಯರ್ಥಿಗಳು ಅಸಮಾಧಾನವನ್ನು ತೋರ್ಪಡಿಸಿದ್ದಾರೆ ಅನ್ನುವಂಥದ್ದು ಸೊ ಇದೊಂದು ಮಾಹಿತಿ ಇರುವಂಥದ್ದು ಅದರ ಪಕ್ಕದಲ್ಲಿ ಗೆಸ್ಟ್ ಟೀಚರ್ ಸಂಬಂಧಪಟ್ಟಂಥ ಒಂದು ಮಾಹಿತಿ ಇದೆ ಅವರು ವರ್ಷದ ಹನ್ನೆರಡು ತಿಂಗಳು ಸ್ಯಾಲ್ರಿನ ಕೇಳ್ತಾ ಇದ್ದಾರೆ ಮತ್ತು ತಮ್ಮ ನೇಮಕಾತಿಯನ್ನು ಸಂಪೂರ್ಣ ವರ್ಷಕ್ಕೆ ಮುಂದುವರಿಸುವಂತೆ ಅವರು ಮನವಿಯನ್ನು ಮಾಡ್ತಾ ಇದ್ದಾರೆ ಸೊ ಗೆಸ್ಟ್ ಟೀಚರ್ ಅದರಲ್ಲೂ ಸ್ವಲ್ಪ ಗೊಂದಲಗಳಿವೆ ಅದರ ಬಗ್ಗೆ ಮತ್ತೊಂದು ವಿಡಿಯೋದಲ್ಲಿ ಮಾತಾಡ್ತೀನಿ ಸೊ ಒಟ್ಟಿನಲ್ಲಿ ಪತ್ರ ಅಭಿಯಾನ ಹಾಗೂ ಟ್ವಿಟ್ಟರ್ ಅಭಿಯಾನ ಏನಿದೆ ಅದು ಒಂದು ಮಟ್ಟಿಗೆ ಯಶಸ್ವಿಯಾಗಿದೆ ಮುಂದಿನ ಏನು ಕಾರ್ಯಕ್ರಮಗಳು ಅಂತಂದರೆ ನೀವು ನಿಮ್ಮ ಸುತ್ತಮುತ್ತ ಇರುವಂತಹ ಪ್ರಭಾವಿ ಸಚಿವರನ್ನು ಪ್ರಭಾವಿ ಶಾಸಕರನ್ನು ಮನವಿ ಮಾಡಬೇಕಾಗುತ್ತೆ ಪ್ರಾರಂಭದಲ್ಲಿ ಅಂದರೆ ನಾಳೆ ಏನು ಇವತ್ತಿನ ಮೀಟಿಂಗ್ ಇದೆ ಸೊ ಅದರಲ್ಲಿ ಪ್ರಮುಖವಾಗಿ ಗ್ಯಾರಂಟಿಗಳ ಬಗ್ಗೆ ಚರ್ಚೆ ಆಗುತ್ತೆ ಅದರಲ್ಲೂ ಶಿಕ್ಷಣ ಸಚಿವರು ಅವರ ಕೈಗೆ ಸಿಗ್ತಾರೆ ಉಳಿದ ಸಚಿವರುಗಳು ನಿಮ್ಮ ಸ್ಥಳೀಯರಿದ್ದರೆ ಅವರ ಹತ್ರ ಒಂದು ಮಾತನಾಡಲಿಕ್ಕೆ ಅಥವಾ ಅವರನ್ನು ಈ ಕುರಿತಂತೆ ಬೇಗ ಮುಗಿಸ್ಲಿಕ್ಕೆ ಇವರು ಸಲಹೆಯನ್ನು ನೀಡಲಿಕ್ಕೆ ಒಂದು ನೀವು ಅಪ್ರೋಚನ್ನು ಮಾಡಬೇಕಾಗತ್ತೆ ಸೊ ಮಾಡಿದರೆ ನಂತರ ನೋಡೋಣ ಅವರು ಅಪ್ರೋಚ್ ಮಾಡ್ತಾರೆ ಅವರು ಮತ್ತು ಆ ಮುಗಿಸಿ ಬಂದ ನಂತರ ಏನು ಹೇಳಿದ್ರು ಅನ್ನುವಂಥದ್ದು ಸಹ ಕೇಳಿಸ್ಕೊಳ್ಳಿ ಜೊತೆಗೆ ಸಾಧ್ಯವಾದರೆ ಶಿಕ್ಷಣ ಇಲಾಖೆಯ ಆಯುಕ್ತರು ಆಗಿರುವಂತಹ ಮಾನ್ಯ ರಿತೇಶ್ ಕುಮಾರ್ ಸರ್ ಅವರನ್ನು ಭೇಟಿಯಾಗುವಂಥ ಪ್ರಯತ್ನ ಮಾಡಿರಿ ಅವರಿಂದ ಸರ್ಕಾರದ ಮಟ್ಟದಲ್ಲಿ ನಿಮಗೆ ಒಂದು ಉತ್ತಮವಾದಂತಹ ಏನು ಪ್ರೆಸೆಂಟ್ ಏನಾಗ್ತಾ ಇದೆ ಏನಾಗುತ್ತೆ ಅನ್ನುವಂಥದ್ದು ಸರಿಯಾದಂತಹ ನಿಮಗೆ ಮಾರ್ಗವನ್ನು ಹೇಳ್ತಾರೆ ಅಥವಾ ಏನಾಗ್ತಾ ಇದೆ ಅನ್ನೋದನ್ನು ಕ್ಲಿಯರ್ ಕಟ್ಟಾಗಿ ಅವರು ನಿಮಗೆ ಒಂದಿಷ್ಟು ಮಾಹಿತಿಯನ್ನು ಕೊಡ್ತಾರೆ ಸೊ ಅದರ ನಂತರ ನೀವು ಮನವಿ ಮಾಡಿಕೊಂಡ್ರೆ ಮುಂದಿನ ಪರಿಶೀಲನೆ ಸಹ ಅವರು ಮಾಡೋರಿದ್ದಾರೆ ಸೊ ಅದನ್ನು ನೀವು ಕೆಲಸ ಮಾಡ್ಬೋದು ಜೊತೆಗೆ ಶಿಕ್ಷಣ ಸಚಿವರನ್ನು ಭೇಟಿಯಾಗಬೇಕಾಗತ್ತೆ ಮುಖ್ಯಮಂತ್ರಿಗಳೂ ಸಹ ಭೇಟಿಯಾಗ್ಬೋದು ಮುಖ್ಯಮಂತ್ರಿಗಳು ಜನತಾ ದರ್ಶನವನ್ನು ಪ್ರಾರಂಭ ಮಾಡಿದ್ದಾರೆ ಸೋಮವಾರ ಜನತಾ ದರ್ಶನ ಆಗಿದೆ ಸ ಯಾವಾಗ ಜನತಾ ದರ್ಶನ ಆಗುತ್ತೆ ಅನ್ನೋದನ್ನು ಗಮನಿಸಿಕೊಂಡು ಅಥವಾ ಮಾಮೂಲಿಯಾಗಿ ಬೆಳಗಿನ ಜಾವದಲ್ಲಿ ಮಾಡ್ತಾರೆ ಸೊ ನಮ್ಮ ಮುಖ್ಯಮಂತ್ರಿಗಳು ಮಾಡ್ತಿರುವಂತಹ ಜನತದರ್ಶನ ಏನಿದೆ ಆ ಜನ ದರ್ಶನ ತುಂಬ ಎಫೆಕ್ಟಿವ್ ಆಗಿ ಮಾಡ್ತಾರೆ ಅವರು ಸಾರ್ವಜನಿಕರಿಂದ ಅಹವಾಲುವನ್ನು ಸ್ವೀಕರಿಸ್ತಾರೆ ಮತ್ತು ಅಲ್ಲೇ ನಿಮಗೇನು ಪರಿಹಾರ ಕೊಡುವಂತಹ ಪ್ರಯತ್ನವನ್ನು ಮಾಡ್ತಾರೆ ಸೊ ಅದನ್ನೇ ಮಾಡ್ತಾ ಬಂದಿದ್ದಾರೆ ಈ ಸಮಯದಲ್ಲಿ ನೀವು ಹೋದರೆ ನಿಮ್ಮ ಸಮಸ್ಯೆಗೆ ನೇರವಾಗಿ ನೀವು ಏನು ಮಾಡ್ಬೋದು ಮುಖ್ಯಮಂತ್ರಿಗಳಿಂದ ಪರಿಹಾರವನ್ನು ಪಡ್ಕೊಳ್ಳಿಕ್ಕೆ ಒಂದು ಹಂತದ ಪ್ರಯತ್ನವನ್ನು ಮಾಡಬಹುದು ಸೊ ಈ ಕೆಲಸವನ್ನು ಸಹ ಎಲ್ಲರೂ ಸಂಘಟನಾತ್ಮಕವಾಗಿ ಮಾಡಬೇಕಾಗತ್ತೆ ಸೊ ಮುಂದೆ ನೀವು ಕೈಗೊಳ್ಳುವಂತಹ ಕಾರ್ಯ ನಿಮಗೆ ಬೇಗ ಆದೇಶ ಪ್ರತಿಯನ್ನು ಸಿಗುವಂತೆ ಮಾಡುತ್ತೆ ಒಂದು ವೇಳೆ ನೀವು ಮನೆಯಲ್ಲೇ ಕುಳಿತುಕೊಂಡು ಅವ್ರು ಯಾವಾಗ ಕೊಡ್ತಾರೆ ಕೊಡಲಿ ಅಂತಂದರೆ ಪ್ರತಿ ತಿಂಗಳು ಕನಿಷ್ಠ ಐವತ್ತು ಸಾವಿರ ನಿಮ್ಮ ವೇತನ ಏನು ಅಂತ ಸಿಗಲ್ಲ ಅಂದರೆ ನಿಮಗೆ ಸಿಗಬೇಕಾಗಿರುವಂತಹ ನಿಮ್ಮದೇ ಆಗಿರುವಂತಹ ಅಂದರೆ ವೇತನ ಅದು ಏನಾಗ್ತದೆ ನೀವು ಮನೆಯಲ್ಲಿ ಕುಳಿತ ಕಾರಣ ನಿಮಗೆ ಸಿಗ್ತಾ ಇರಲಿಲ್ಲ ಸೊ ಐವತ್ತು ಸಾವಿರ ಪ್ರತಿ ತಿಂಗಳು ಕಳ್ಕೊಳ್ತಾ ಹೋಗ್ತೀರಿ ಅಂದರೆ ಮಿನಿಮಮ್ ಒಂದು ದಿನಕ್ಕೆ ಕನಿಷ್ಠ ಒಂದೂವರೆ ಸಾವಿರ ರೂಪಾಯಿ ನೀವೇನು ಮಾಡ್ತೀರ ಮನೆಯಲ್ಲಿ ಕುಳಿತು ಲಾಸ್ ಮಾಡಿಸ್ಕೊಳ್ತಾ ಇರ್ತೀರ ಸೊ ಹಾಗಾಗಿ ಒಂದೆರಡು ದಿನಗಳ ಮಟ್ಟಿಗೆ ನೀವು ಏನು ಮಾಡಬೇಕಾಗುತ್ತೆ ಸಂಬಂಧಪಟ್ಟಂಥ ಅಧಿಕಾರಿಗಳ ಭೇಟಿಯಾಗಿರ್ಬೋದು ಹೋರಾಟಕ್ಕೆ ಆಗಿರ್ಬೋದು ಆದರೆ ನಿಮಗೆ ನೀವು ಏನು ಹೋರಾಟಕ್ಕೆ ಹೋಗ್ಲಿಕ್ಕೆ ಖರ್ಚು ಮಾಡ್ತೀರಾ ಬೆಂಗಳೂರಿಗೆ ಹೋಗ್ಲಿಕ್ಕೆ ಆಗಿರ್ಬೋದು ಅಥವಾ ಬೇರೆ ಏನಾದ್ರು ಬೇರೆ ಮಂತ್ರಿಗಳನ್ನ ಮೀಟ್ ಆಗಲಿಕ್ಕೆ ಅಲ್ಲಿಗೆ ಹೋಗುವಂಥ ಪ್ರಯಾಣ ವೆಚ್ಚದ ಒಂದು ಫೈವ್ ಪರ್ಸೆಂಟು ಸಹ ನಿಮಗೆ ನಿಮ್ಮ ನೀವೇನು ನಿಜವಾಗ್ಲೂ ಲಾಸ್ ಮಾಡ್ಕೊಳ್ತಿದ್ದೀರಾ ಅದರ ಫೈವ್ ಪರ್ಸೆಂಟ್ ಸಹ ನಿಮಗೇನಾಗಲ್ಲ ಖರ್ಚಾಗಲ್ಲ ಸೊ ಅದರಿಂದ ನೀವು ಬೇಗ ಪ್ರಕ್ರಿಯೆನ ಮುಗಿಸ್ಕೊಳ್ತೀರ ಅದರಿಂದ ನೀವು ಬೇಗ ಹುದ್ದೆಯನ್ನು ಪಡೆದ್ರ ಮೂಲಕ ನೀವು ಲಾಭವನ್ನೇ ಗಳಿಸ್ತೀರಾ ಸೊ ಹಾಗಾಗಿ ನಿಮಗೆ ಲಾಸ್ ಆಗುತ್ತೆ ಸುಮ್ಮನೆ ಓಡಾಡಿ ಲಾಸ್ ಆಗುತ್ತೆ ಅನ್ನೋ ಒಂದು ಥಿಂಕ್ ಮಾಡಬೇಡಿ ಮತ್ತು ಅವ್ರು ಹೋಗ್ತಾರೆ ಇವ್ರು ಹೋಗ್ತಾರೆ ಅನ್ನುವಂತಹ ಚಿಂತನೆ ಬೇಡ ಸಂಘಟನಾತ್ಮಕವಾಗಿ ಎಲ್ಲರೂ ಒಗ್ಗಟ್ಟಾಗಿ ಸೊ ಇದು ನಮ್ಮ ಕೆಲಸ ನಾವೇ ಹೋಗಬೇಕು ಅನ್ನುವಂತಹ ಒಂದು ಮೆಚೂರಿ ಮೆಚ್ಯೂರಾಗಿ ನೀವು ತೀರ್ಮಾನ ತೆಗೆದುಕೊಳ್ಬೇಕಂತೆ ಯಾರಾದರೂ ಹೋಗಲಿ ಅನ್ನುವಂತಹ ಅಸಡ್ಡೆಯ ಭಾವನೆ ಬೇಡ ನನ್ನನ್ನು ಒಳಗೊಂಡಂತೆ ಎಲ್ಲ ಅಭ್ಯರ್ಥಿಗಳು ಏನು ಮಾಡಬೇಕಾಗತ್ತೆ ಸೊ ಈ ರೀತಿಯ ಕೆಲಸಗಳಿಗೆ ಸೇರಬೇಕಾಗತ್ತೆ ಸೊ ಈ ಮಾಹಿತಿ ತನ್ನ ಮಾಹಿತಿಯನ್ನು ನಿಮಗೆ ಕೊಟ್ಟಿರುವಂಥದ್ದು ಸೊ ಮುಂದಿನ ತೀರ್ಮಾನ ನಿಮಗೆ ಬಿಟ್ಟಿರುವಂಥದ್ದು ಸೊ ಈ ಮಾಹಿತಿ ನಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಮುಂದಿನ ವೀಡಿಯೋಂದಿಗೆ ಮತ್ತೆ ನಿಮ್ಮನ್ನು ಸಂಪರ್ಕ ಮಾಡ್ತೀನಿ ಅಲ್ಲಿವರೆಗೂ ನಮಸ್ಕಾರ